ಇನ್ನು ಸಿದ್ದರಾಮಯ್ಯನವರು ಹಾಗೂ ಪ್ರಕಾಶ್ ಹುಕ್ಕೇರಿಯವರು ಯಡಿಯೂರಪ್ಪನವರ ತಂತಿಯ ಮೇಲಿನ ನಡಿಗೆ ಹೇಳಿಕೆಗೆ ಸಂಬಂಧಪಟ್ಟಂತೆ ಏನು ರಿಯಾಕ್ಟ್ ಮಾಡಿದ್ದಾರೆ ನೋಡಿ. ವೀಕ್ ಚೀಫ್ ಮಿನಿಸ್ಟರ್ ಅಂತ ಪಾಪ ನನಗೆ ಯಡಿಯೂರಪ್ಪನವ್ರು ಕಂಡ್ರೆ ಅಯ್ಯೋ ಅನ್ಸುತ್ತೆ. ಅಲ್ಲಿ ಇವ್ರಿಗೆ ಕಿರುಕುಳ ಬೇರೆ, ಇವ್ರ ರೆಕ್ಕೆ ಪುಕ್ಕ ಎಲ್ಲ ಕತ್ತರಿಸಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ರೆಕ್ಕೆ ಪುಕ್ಕ ಎಲ್ಲ ಹೌದಪ್ಪ ಅಂಪನಗೌಡ ಕೊಟ್ಬಿಡು, ರಾಜೀನಾಮೆ ಕೊಟ್ಬಿಡಿ. ಏನು ಯಾಕೆ ತಂತಿ ಮೇಲೆ ಯಾಕೆ ನಡೆಯಾಕೋದಿರಿ? ನಡೆಸೋಕ್ಕಾಗಲಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಬಿಡಿ. ತಂತಿ ಮೇಲೆ ನಡ್ಬಿಟ್ಟು ಇಲ್ಲ ಬಿಲ್ಗಿದೋಗ್ಬಿಟ್ಟವ್ರು ಪಾಪ, ಕೊಟ್ಬಿಡ್ಲಿ ರಾಜೀನಾಮೆನ. ನಾನು ಒಂದು ಮಾತನ್ನ ಯಾರು ತಪ್ಪು ತಿಳ್ಕೊಳ್ಳೋದು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಾನು ಒಂದು ರೀತಿ ತಂತಿಯ ಮೇಲೆ ನಡೀತಾ ಇದ್ದೇನೆ. ಯಾವುದೇ ಒಂದು ತೀರ್ಮಾನವನ್ನು ತಗೊಳಕ್ ಮುಂಚೆ 10 ಬಾರಿ ಯೋಚನೆ ಮಾಡಬೇಕಾಗುತ್ತೆ. ಅದರ ಪರಿಣಾಮ ಬೇರೆ ಸಮಾಜದ ಮೇಲೆ ಏನಾಗುತ್ತೆ ಅನ್ನೋದನ್ನ ಕಟ್ಟೆಚ್ಚರ ವಹಿಸಬೇಕಾಗುತ್ತೆ. ಅದೇ ಯಾವಾಗಾದ್ರೂ ಯಾರೋ ಒಬ್ಬರು ಮುಖ್ಯಮಂತ್ರಿ ಆದವರು ಭಾಳ ವಿಚಾರದಿಂದ ನಡಿಬೇಕಾಗ್ತೈತಿ. ಅಂದರೆ ಯಾವುದೂ ತಪ್ಪು ತಡೆ ಪಕ್ಷದಲ್ಲಿ ತಪ್ಪು ತಡೆ ಆಗಬಾರ್ದು ಅಥವಾ ಕಾರ್ಯದಲ್ಲಿ ತಪ್ಪು ತಡೆ ಆಗಬಾರ್ದು ಅನ್ನೋ ಒಂದು ಹಿತದೃಷ್ಟಿಯಿಂದ ಅವರು ಹೇಳಿದ್ದಾರೆ ಹೊರತಾಗಿ ಯಾವುದೋ ಒಂದು ರಾಜಕೀಯ ಉದ್ದೇಶದಿಂದ ಅವರೇನು ಹೇಳಿಲ್ಲ. ಅಲ್ಲಲ್ಲ ಅದು ಗೊತ್ತಿಲ್ಲ. ಆದರೆ ಯಾವುದೋ ಮುಖ್ಯಮಂತ್ರಿ ಆದವರಾಗಲಿ ಅಥವಾ ಅವ್ರ ಮಂತ್ರಿ ಆದವರಾಗಲಿ ಅವರು ತಮ್ಮ ಕಾರ್ಯವನ್ನು ಮಾಡಬೇಡಿದಾಗ ಭಾಳ ವ್ಯವಸ್ಥಿತವಾಗಿ ಯಾವುದೋ ಥರದ ತಪ್ಪುಗಳನ್ನು ಮಾಡಬಾರ್ದು ಅಂಥೇಳಿ ಅದರಲ್ಲಿ ಯಡಿಯೂರಪ್ಪ ಸೀನಿಯರ್ ಮುಖ್ಯಮಂತ್ರಿ ಹೆಚ್ಚು 3 ಸಾರಿ ಮುಖ್ಯಮಂತ್ರಿ ಆದವರು ತಾವೇನು ತಪ್ಪು ಮಾಡಬಾರ್ದಂತ ಅಗದಿ ವಿಚಾರ ಮಾಡಿ ಯಾವ ನಿರ್ಣಯ ತೊಗೋಬೇಕು ಅದನ್ನು ತೊಗೋತಾ ಇದ್ದರು. ಅದ್ರಾಗೇನು ನನಗೆ ಅನಿಸ್ತೈತಿ ವೈಯಕ್ತಿಕವಾಗಿ ನನಗೇನು ರಾಜಕೀಯ ಐತೆ ಅಂತ ನನಗೇನು ಅನಿಸ್ತೈತಿ.